ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಭುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜೈ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದರು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ಕಾಟಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಕರ್ಕಾಟಕ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಉತ್ತಮವಾದ ಭಾಗ್ಯೋದಯವನ್ನು ಕೊಡುವಂಥ ಒಂದು ಮಾಸ ಆಗಿರುತ್ತೆ. ವಿಶೇಷವಾದ ಸೂರ್ಯಾನುಗ್ರಹ ನಿಮಗೆ ತಿಂಗಳ 18ರಿಂದ ಬರಲಿದೆ. ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಚಂದ್ರನ ವಿಶೇಷವಾದ ಅನುಗ್ರಹವು ನಿಮಗೆ ವಿಶೇಷವಾದ ಶುಭಗಳನ್ನು ಕೊಡುವಂಥದ್ದು. ರವಿ ಅನುಗ್ರಹ, ಚಂದ್ರ ಅನುಗ್ರಹ, ಜೊತೆಗೆ ಮಂಗಳನ್ನು ಸಹ ನಿಮಗೆ ಈಗ ಪೂರಕವಾಗಿ ಉತ್ತಮ ಫಲವನ್ನು ಕೊಡುವಂಥ ಅಪರೂಪಕ್ಕೆ ಈ ಮಂಗಳ ಅನುಗ್ರಹ, ಸೂರ್ಯ ಅನುಗ್ರಹ ಇವೆಲ್ಲ ಪದೇ ಪದೇ ಬರೋದಿಲ್ಲ, ಅಪರೂಪಕ್ಕೆ ಬರುವಂಥ ಒಂದು ಘಟನೆಗಳು ಅದು ನಿಮಗೆ ಬರ್ತಾ ಇದೆ. ಶುಕ್ರನು ಈಗ ವಕ್ರಗತಿಯನ್ನು ತ್ಯಾಗ ಮಾಡಿ 4ನೇ ತಾರೀಕಿನಿಂದ ಶುಕ್ರನ ವಿಶೇಷವಾದ ನಿಮಗೆ ಬೆಂಬಲ ಸಿಗ್ತಾ ಇದೆ. ಹಾಗಾಗಿ ಆ ಪಂಚಗ್ರಹಗಳು ಕಟಕ ರಾಶಿಗೆ ಆ ಪಂಚಗ್ರಹಗಳ ಬೆಂಬಲ ಈ ತಿಂಗಳಲ್ಲಿ ವಿಶೇಷವಾದ ಶುಭ ಫಲವನ್ನು ಕೊಡಲಿವೆ. ಆರೋಗ್ಯ ಸುಧಾರಣೆಯಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು, ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸುವಂಥದ್ದು, ಹಣಕಾಸಿನ ಸ್ವಾವಲಂಬತೆ, ಸಾಲಗಳಿದ್ರೆ ಸಾಲ ತೀರು ಒಳ್ಳೆಯಾಗುವಂಥದ್ದು, ಬರಬೇಕಾದ ಬಾಕಿ ಹಣಗಳೆಲ್ಲ ಬಂದು ಸೇರುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುವಂಥದ್ದು, ಅಥವಾ ಮನೆಯ ಸದಸ್ಯರ ಜೊತೆಗೆ ಪತಿ ಪತ್ನಿಯರ ಬಾಂಧವ್ಯ, ದಾಂಪತ್ಯದ ಬಾಂಧವ್ಯ ಎಲ್ಲ ಚೆನ್ನಾಗಿ ವೃದ್ಧಿಯಾಗುವಂಥದ್ದು, ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಉತ್ತಮವಾದ ಒಂದು ಬಾಂಧವ್ಯ ಚೆನ್ನಾಗಿ ಅಭಿವೃದ್ಧಿಯಾಗುವಂಥದ್ದು, ಶುಭ ವಾರ್ತೆಗಳು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಮುಂತಾದ ಅನೇಕ ಶುಭ ಸಂದರ್ಭಗಳು ಈ ತಿಂಗಳಲ್ಲಿ ಕಟಕ ರಾಶಿಗಳಿಗೆ ಕಂಡುಬರಲಿವೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಆಗ್ಬೋದು, ಯುವಕರು ಸಾಧಕರು ಅಥವಾ ಉದ್ಯೋಗ ಅಪೇಕ್ಷಿತರಿಗೆ ಸಹ ಅವರ ಕನಸು ನನಸಾಗುವಂಥ ಅವಕಾಶಗಳು ಈ ತಿಂಗಳಲ್ಲಿ ರವಿ, ಮಂಗಳ, ಬುಧ, ಶುಕ್ರ ಮತ್ತು ಚಂದ್ರರ ವಿಶೇಷವಾದ ಕೃಪೆಯಿಂದ ನಿಮಗೆ ಬರಲಿದೆ. ಇನ್ನು ಈ ಮಾಸದಲ್ಲಿ ನಿಮಗೆ ಒಂದು ವಿಶೇಷ ಘಟನೆ ಅಂದರೆ ಈ ತಿಂಗಳಲ್ಲಿ ನಡೆಯುವಂಥ ಒಂದು ಗ್ರಹಗಳ ಪರಿವರ್ತನೆ, ವಿಶೇಷವಾಗಿ ಅಲ್ಲಿ ರವಿಯ ಪರಿವರ್ತನೆ 18ರಿಂದ, ಶುಕ್ರನ ಪರಿವರ್ತನೆ ಸೆಪ್ಟೆಂಬರ್ 4ರಿಂದ, ನಿಮಗೆ ಅದು ಹೆಚ್ಚಿನ ಲಾಭವನ್ನು ಕೊಡುವಂಥ ಒಂದು ಪರಿವರ್ತನೆ ಆಗಿರುತ್ತೆ. ಕೆಲವೊಂದು ರಾಶಿಗೆ ಆ ಪರಿವರ್ತನೆ ಅಷ್ಟು ಉತ್ತಮ ಬರೋದಿಲ್ಲ, ನಿಮಗೆ ಅಪರೂಪಕ್ಕೆ ಅದು ರವಿಯಿಂದಾಗಿ, ಮಂಗಳನಿಂದಾಗಿ, ಶುಕ್ರನಿಂದಾಗಿ, ಬುಧನಿಂದಾಗಿ ಅಪರೂಪಕ್ಕೆ ಬರುವಂಥ ಈ ಪರಿವರ್ತನೆಗಳಲ್ಲಿ ನಿಮ್ಮ ರಾಶಿಗೆ ಅತ್ಯಂತ ಶುಭ ಫಲಗಳು ಈ ತಿಂಗಳಲ್ಲಿ ಸಿಗಲಿವೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ಆರೋಗ್ಯ ವೃದ್ಧಿಯಾಗಲಿವೆ, ಮನಸ್ಸಿಗೆ ನೆಮ್ಮದಿ ತರುವಂಥ ನಾನಾ ಘಟನೆಗಳು ಈ ತಿಂಗಳಲ್ಲಿ ಅನುಭವಕ್ಕೆ ಬರಲಿವೆ. ಇದಲ್ಲದೆ ಇದರ ಜೊತೆಗೆ ಸ್ವಲ್ಪ 100ಕ್ಕೆ 100 ಯಾವ ರಾಶಿಗೂ ಯಾವ ಕಾಲದಲ್ಲಿ ಒಳ್ಳೆಯದಿಂದ ಬರೋ ಸಾಧ್ಯತೆ ಇರಲ್ಲ, ಯಾಕಂದರೆ ಗ್ರಹಗಳ ಒಂದು ಚಲನೆ ಅಂದರೆ ಚಲನಶೀಲತೆಯಲ್ಲಿ ಎಲ್ಲ ಗ್ರಹಗಳು ಎಲ್ಲ ಟೈಮಲ್ಲಿ ಒಳ್ಳೆಯದನ್ನು ಕೊಡೋದಿಲ್ಲ, ಕೆಲವೊಂದು ಟೈಮಲ್ಲಿ ಮಾತ್ರ ಕೊಡುವಂಥದ್ದು. ಅದೇ ರೀತಿ ನಿಮಗೆ ಈಗ ಕೆಲವೊಂದು ಗ್ರಹಗಳ ಮುನ್ನೆಚ್ಚರಿಕೆ ಸಹ ಬೇಕಾಗುತ್ತೆ. ಉದಾಹರಣೆಗೆ ಅಲ್ಲಿ ಗುರು, ಶನಿ ಮತ್ತು ಕೇತು ನಿಮಗೆ ಪೂರಕವಾಗಿಲ್ಲ, ಗುರುಬಲದ ಕೊರತೆ ಇರೋದ್ರಿಂದ ಕೆಲವೊಬ್ಬರಿಗೆ ಈ ಮನಸ್ಸಿನಲ್ಲಿ ಸ್ವಲ್ಪ ಅಸಮಾಧಾನ ಘಟನೆಗಳು ಆಗುತ್ತದೋ, ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು ಬರ್ಬೋದು, ಅಥವಾ ಯಾರ ಒಂದು ಕುಂಡಲಿ ಜಾತಕದಲ್ಲಿ ಗುರುವಿನ ವ್ಯತ್ಯಾಸಗಳು ಸ್ವಲ್ಪ ವೈಪರೀತ್ಯವಿದೆ ಅಂಥವರಿಗೆ ಏನಾದರೂ ಹಣ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ಹೊಟ್ಟೆ ನೋವು, ಬೆನ್ನು ನೋವು, ಅಥವಾ ಸೊಂಟದ ಭಾಗದ ನೋವುಗಳೆಲ್ಲ ಅಥವಾ ಹಳೆಯ ನೋವುಗಳೆಲ್ಲ ಮರುಕಳಿಸುವಂಥ ಸಾಧ್ಯತೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿಯಲ್ಲಿ ಕೆಲವೊಬ್ಬರಿಗೆ ಬರ್ಬೋದು. ಎಲ್ಲರಿಗಂತಲ್ಲ, ಯಾರ ಒಂದು ವೈಯಕ್ತಿಕ ಕುಂಡಲಲ್ಲಿ ಅಲ್ಲಿ ಗುರುವಿನ ಸ್ಥಾನ, ಚಂದ್ರನ ಸ್ಥಾನ ಎಲ್ಲ ಬಾಧಿತವಾಗಿದ್ದಾಗ ಇವೆಲ್ಲ ಸಾಧ್ಯತೆಗಳು ಕೆಲವರಿಗೆ ಬರ್ಬೋದು. ಇನ್ನು ಈ ನಿಮ್ಮ ಕಿರಿಯರ ಜೊತೆಗೆ ಕಲಹ, ಅಥವಾ ನಿಮ್ಮದೇ ಸ್ವಂತ ಮಕ್ಕಳು, ನಿಮ್ಮದೇ ತಮ್ಮ ತಂಗಿ ಮುಂತಾದವರ ಜೊತೆಗೆ ಕಲಹಗಳ ವಾತಾವರಣ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಜಾಸ್ತಿ ಬರ್ಬೋದಾಗಿದೆ. ಇನ್ನು ಈ ಹಣಕಾಸಿನ ಏರಿಳಿತ ಸ್ವಲ್ಪ ಜಾಸ್ತಿ ಆಗ್ಬೋದು. ಹಣಕಾಸಿನ ಏರಿಳಿತ ಅಂದರೆ ಕೆಲವೊಮ್ಮೆ ತುಂಬ ಹಣ ಬರ್ಬೋದು, ಕೆಲವೊಮ್ಮೆ ಏನು ನಿಮಗೆ ಹಣ ಸಿಗದೇ ಇರ್ಬೋದು, ಅಥವಾ ನಿಮಗೆ ಅಪೇಕ್ಷಿತವಾದ ಸಮಯದಲ್ಲಿ ಹಣಗಳು ಸ್ವಲ್ಪ ಸಿಗಲಿಕ್ಕೆ ಕಷ್ಟ ಆಗುವಂಥದ್ದು, ಖರ್ಚುಗಳು ಹೆಚ್ಚಳಾಗುವಂಥದ್ದು, ವ್ರತ ಖರ್ಚುಗಳು, ಅನಾವಶ್ಯಕ ಖರ್ಚುಗಳು ಅಥವಾ ಅನಪೇಕ್ಷಿತ ಖರ್ಚುಗಳು, ವಾಹನ ಯಂತ್ರ ರಿಪೇರಿ ಬರ್ಬೋದು, ಆಸ್ಪತ್ರೆ ಅಥವಾ ಔಷಧಗಳ ಖರ್ಚುಗಳು ಬರ್ಬೋದು, ಯಾವುದನ್ನಾರು ಇಷ್ಟಪಡೋದಿಲ್ಲ ಇಂಥ ಅನಪೇಕ್ಷಿತ ಖರ್ಚುಗಳು ಅಥವಾ ಅನಿರೀಕ್ಷಿತ ಖರ್ಚುಗಳು ಸಹ ಸೆಪ್ಟೆಂಬರ್ನಲ್ಲಿ ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ಮನಸ್ಸಿನಲ್ಲಿ ಸ್ವಲ್ಪ ಯಾವುದೋ ಬೇಜಾರಾಗುವಂಥ ಘಟನೆ, ಮನಸ್ಸಿಗೆ ಖಿನ್ನತೆ ಆಗುವಂಥ ಘಟನೆ, ಮನಸ್ಸಿಗೆ ಸ್ವಲ್ಪ ಹಿನ್ನಡೆ ಆಗುವಂಥ ಘಟನೆ ಅಂದರೆ ಯಾವುದೇ ಒಂದು ಹಳೆಯ ವಿಚಾರವನ್ನು ನೀವು ಪದೇ ಪದೇ ಮನಸ್ಸಿಗೆ ತಂದುಕೊಂಡು ಅದರಿಂದ ನೀವೇ ನಿಮಗೆ ಹಿಂಸೆ ಪಡುವಂಥ ಸನ್ನಿವೇಶಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಒದಗಿ ಬರಲಿವೆ. ಇವೆಲ್ಲವೂ ಆ ಗುರುಗಳದ ಕೊರತೆ, ಶನಿಯ ಒಂದು ವೈಪರೀತ್ಯ, ಕೇತುವಿನ ವೈಪರೀತ್ಯದಿಂದ ಕೆಲವೊಬ್ಬರಿಗೆ, ಎಲ್ಲರಿಗೂ ಬರೋದಂದರೆ ಕೆಲವೊಬ್ಬರಿಗೆ ಬರಬಹುದಾಗಿದೆ. ಈ ಒಂದು ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಜೊತೆಗೆ ಈಗ ಈ ಕಟಕ ರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ಕೆಲವೊಂದು ದಿನಾಂಕಗಳ ಅನುಸಾರವಾಗಿ ಯಾವ್ಯಾವ ಡೇಟ್ಗೆ ಏನೆಲ್ಲ ಫಲಗಳಾಗ್ಬೋದು ಅನ್ನೋದನ್ನು ವಿವರಣೆ ಸಂಕ್ಷಿಪ್ತವಾಗಿ ಮಾಡ್ತೇನೆ. ಸೆಪ್ಟೆಂಬರ್ 1-2ರಲ್ಲಿ ಅಷ್ಟು ಉತ್ತಮವಾಗಿಲ್ಲ, ಖರ್ಚು ಹೆಚ್ಚಾಗುವಂಥದ್ದು, ಚಿಂತೆ ಹೆಚ್ಚಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮನಸ್ಸಿಗೆ ದುಃಖ ಆಗುವಂಥ ಘಟನೆ ಅಥವಾ ಏನಾದರೂ ಸಮಾಚಾರಗಳು ನಿಮಗೆ ಕಿವಿಗೆ ಬೀಳುವಂಥದ್ದು, ಯಾವುದರಲ್ಲೂ ಆಸ್ತಿಯಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ, ನಿರಾಸಕ್ತಿಯ ಒಂದು ಪರಿಣಾಮ, ಜೊತೆಗೆ ಹಣಕಾಸಿನ ವಿಚಾರ ಸ್ವಲ್ಪ ಮುಗ್ಗಟ್ಟು ಎದುರಾಗ್ಬೋದು, ನಿಮಗೆ ಬೇಕಾದ ಸಮಯದಲ್ಲಿ ಹಣಕಾಸು ಸಿಗದೇ ಇರುವಂಥದ್ದು, ಅಥವಾ ನಿಮ್ಮದೇ ಹಣ ನಿಮಗೆ ಕೈಗೆ ಸಿಗಲಿಕ್ಕೆ ಸ್ವಲ್ಪ ವಿಳಂಬಗಳಾಗುವಂಥದ್ದು ಇತ್ಯಾದಿ ಸಾಧ್ಯತೆ ಸೆಪ್ಟೆಂಬರ್ 1-2ರಲ್ಲಿದೆ. ಹಾಗೆ 1-2ರಲ್ಲಿ ಹಣಕಾಸಿನ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು.
ಆ ಬಳಿಕ ಬರುವಂಥ 5 ದಿನಗಳು ನಿಮಗೆ ಉತ್ತಮವಾಗಿವೆ. 5 ದಿನಗಳಂದರೆ ಸೆಪ್ಟೆಂಬರ್ 3, 4, 5, 6, 7 ನಿರಂತರವಾಗಿ 3ರಿಂದ 7ರವರೆಗಿನ 5 ದಿನಗಳು ನಿಮಗೆ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು, ಜಯವನ್ನು ತುಂಬಿಕೊಡುವಂಥ ದಿನ ಆಗಿದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಗೃಹಿಣಿಯರಿಗೆ ಮನೆಯಲ್ಲಿ ನೆಮ್ಮದಿಯಂತ ವಾತಾವರಣ ಮುಂತಾದ ಶುಭ ಫಲಗಳು ಸಿದ್ಧಿಯಾಗಲಿವೆ. ವಿಶೇಷವಾಗಿ ಯಾರು ಈ ಪುಸ್ತಕ ಸ್ಟೇಷನರಿ ವ್ಯಾಪಾರ ಮಾಡೋರು, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ಕ್ಷೇತ್ರದವರು, ಜೊತೆಗೆ ಈ ಹಣ್ಣು ತರಕಾರಿ ವ್ಯಾಪಾರ, ಆಹಾರ ಉದ್ಯಮಗಳು, ಹೋಟೆಲ್ ಉದ್ಯಮ, ಮನೋರಂಜನಾ ಕ್ಷೇತ್ರ, TV ಸಿನಿಮಾ ಮಾಧ್ಯಮ ಅಥವಾ ಇನ್ನಿತರ ಯಾವುದೇ ಈ ಫ್ಯಾನ್ಸಿ ರಂಗದ ಮುಂತಾದ ಬಟ್ಟೆ ಬರಗಳ ವ್ಯಾಚಾರ ಬೀರುವುದು ಹೆಚ್ಚಿನ ಎಲ್ಲ ಕ್ಷೇತ್ರಕ್ಕೆ 3ರಿಂದ 7ರವರೆಗೆ ಸೆಪ್ಟೆಂಬರ್ 3ರಿಂದ 7ರವರೆಗೆ ಅತ್ಯುತ್ತಮ ವ್ಯಾಪಾರ ಉದ್ಯಮ ವೃದ್ಧಿಯಾಗುವಂಥದ್ದು, ಹಣಕಾಸು ಚೆನ್ನಾಗಿ ಬರುವಂಥದ್ದು, ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಬಂಧು ಮಿತ್ರರ ಭೇಟಿಯಾಗಿ ಅವರ ಜೊತೆ ಉತ್ತಮ ಕಾಲ ಕಳೆಯುವಂಥ ಅವಕಾಶ, ಮನೆಯಲ್ಲಿ ಕೆಲವೊಂದು ಶುಭ ಸಮಾರಂಭಗಳು ಸಹ ಆಯೋಜನೆ ಆಗುವಂಥ ಸಾಧ್ಯತೆ. ಹಾಗಾಗಿ 3ರಿಂದ 7ರವರೆಗೆ 5 ದಿನಗಳಲ್ಲಿ ನಿಮಗೆ ನಿರಂತರ ಶುಭಗಳನ್ನು ಕೊಡಲಿವೆ ಕಟಕ ರಾಶಿಯವರಿಗೆ. ಬಳಿಕ ಬರುವಂಥ 2 ದಿನಗಳು ಅಷ್ಟು ಉತ್ತಮವಾಗಿಲ್ಲ, 8, 9 ಅಷ್ಟು ಉತ್ತಮವಾಗಿಲ್ಲ. 8, 9ರಲ್ಲಿ ಮತ್ತೊಮ್ಮೆ ಮಾತಿನ ಕಲಹ, ಮನಸ್ಸಿನಲ್ಲಿ ಮನಸ್ತಾಪಗಳಾಗುವಂಥದ್ದು, ಹಣಕಾಸಿನ ಬಗ್ಗೆ ನಷ್ಟ ಆಗುವಂಥದ್ದು, ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆ ಜರುಗುವಂಥದ್ದು, ದುಃಖ ಮತ್ತು ಭಯಗಳು ನಿಮಗೆ ಆವರಣ ಆಗುವಂಥದ್ದು. ಹಾಗಾಗಿ ನಿದ್ರಾಹೀನತೆ ಸಹ 8, 9ರಲ್ಲಿ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಸೂಕ್ತ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಬೆಳಿಗ್ಗೆ ಬರುವಂಥ 3 ದಿನಗಳು 10, 11, 12 ನಿಮಗೆ ಅತ್ಯಂತ ಶುಭ ಮತ್ತು ಲಾಭದಾಯಕ ದಿನ ಆಗಿರುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಏನಾದರೂ ನೀವು ಮಾಡುವಂಥ ಸ್ಟಾರ್ಟಪ್ ಇರ್ಬೋದು, ಇನ್ನಿತರ ಯಾವುದೇ ಆರಂಭಗಳಿರ್ಬೋದು, ಅದಕ್ಕೆ ಶುಭ ಆರಂಭಗಳಿಗೆ ಚಾಲನೆಗಳು ಸಿಗುವಂಥದ್ದು. ಜೊತೆಗೆ ಈ ಸರ್ಕಾರಿ ರಂಗ, ಕೋರ್ಟ್ ಕಚೇರಿ ರಂಗ ಮುಂತಾದ ರಂಗಗಳಿಂದ ಏನಾದರೂ ನಿಮಗೆ ಲಾಭಗಳು ಆದಾಯಗಳು ಬರ್ಬೋದಾಗಿದೆ. ಆರೋಗ್ಯ ಸುಧಾರಣೆ, ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಿರುದ್ಧ ಲಿಂಗಗಳಿಂದ ಪರಸ್ಪರ ನಿಮಗೆ ಏನಾದರೂ ಸಹಾಯಗಳು ಆಗುವಂಥದ್ದು. ದೂರ ಪ್ರಯಾಣ ಅಥವಾ ಪ್ರವಾಸದ ಯೋಗ ಸಹ ಕೆಲವರಿಗೆ 10, 11 ಒದಗಿ ಬರ್ಬೋದಾಗಿದೆ. ಹಾಗಾಗಿ ಈ 3 ದಿನಗಳನ್ನ ಸದುಪಯೋಗಪಡಿಸಿಕೊಳ್ಳಿ. ಬಳಿಕ ಬರುವಂಥ 2 ದಿನಗಳು ಅಷ್ಟು ಉತ್ತಮ ಇಲ್ಲ, 13, 14 ಇದು 2 ದಿನಗಳು ಅಷ್ಟು ಉತ್ತಮ ಇಲ್ಲ. ಆರೋಗ್ಯ ಸಮಸ್ಯೆ, ಏನಾದರೂ ಅಲರ್ಜಿಗಳು ಬರ್ಬೋದು, ಕಣ್ಣಿನ ಬೇನೆ, ಕಿವಿ ಮೂಗು ಗಂಟಲಿನ ಸಮಸ್ಯೆಗಳು ಬರುವಂಥದ್ದು, ಜೊತೆಗೆ ಆಹಾರ ಅಥವಾ ನೀರಿನ ವ್ಯತ್ಯಾಸದಿಂದ 13, 14 ಏನಾದರೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೆಲವರಿಗೆ ತಲೆ ದೋರ್ಬೋದಾಗಿದೆ. ಈ ಬಗ್ಗೆ ಸ್ವಲ್ಪ ಸೂಕ್ತ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು ಕರ್ಕಾಟಕ ರಾಶಿ. ಆ ಬಳಿಕ ಬರುವಂಥ 3 ದಿನ ಅಂದರೆ 15, 16, 17ರಲ್ಲಿ ವಿಶೇಷವಾದ ಲಾಭಗಳು ಆದಾಯಗಳು ಬರುವಂಥದ್ದು. ದೂರ ಪ್ರಯಾಣ, ಯೋಗ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುವಂಥದ್ದು, ನಿಮ್ಮನ್ನು ಒಂದು ವೃತ್ತಿ ವ್ಯಾಪಾರ ಉದ್ಯೋಗವನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ಅವಕಾಶಗಳು, ಸರ್ಕಾರದ ಯೋಜನೆಗಳ ಲಾಭ ಮುಂತಾದ ಹಲವಾರು ಶುಭ ಫಲಗಳು 15, 16, 17 ನಿಮಗೆ ಅನುಭವಕ್ಕೆ ಬರಲಿವೆ. ಆ ಬಳಿಕ ಬರುವಂಥ 2 ದಿನ ಅಷ್ಟು ಉತ್ತಮವಾಗಿಲ್ಲ, 18, 19, 18, 19ರಲ್ಲಿ ಕಷ್ಟ ನಷ್ಟ, ಮಾತಿನ ಚಕಮಕಿ, ಬಂಧುಗಳ ಜೊತೆ ವೈರ ಅಥವಾ ತಾಯಿಯ ಜೊತೆಗೆ ತಾಯಿ ಅಥವಾ ತಂದೆಯ ಜೊತೆಗೆ ವಾಗ್ವಿವಾದಗಳು, ಹಿರಿಯರಲ್ಲಿ ಮನಸ್ತಾಪ, ಕೆಲಸದ ಜಾಗದಲ್ಲಿ ಸಹ ನಿಮಗೆ ಮಾತಿನ ಚಕಮಕಿ ಬರ್ಬೋದು. ಎಲ್ಲ ಕೆಲಸಗಳು ಸ್ವಲ್ಪ ಹಿನ್ನಡೆ ಅಥವಾ ಎಲ್ಲ ನಿಧಾನಗತಿ ಆವರಣ ಆಗುವಂಥ ಸಾಧ್ಯತೆ 18, 19ರಲ್ಲಿ ಇರುತ್ತೆ. ಬಳಿಕ ಬರುವಂಥ 3 ದಿನಗಳು 20, 21, 22ರಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ವೈಯಕ್ತಿಕ ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸಿ. ವಿಶೇಷವಾಗಿ ಮನೆಯ ಸದಸ್ಯರು ಇರ್ಬೋದು ಅಥವಾ ಕೆಲಸದ ಸ್ಥಳದಲ್ಲಿ ಇರ್ಬೋದು, ನಿಮಗಿಂತ ಕಿರಿಯರು ಇರ್ಬೋದು, ವಯಸ್ಸಿನಲ್ಲಿ ಕಿರಿಯರು ಇರ್ಬೋದು, ಅಂತಹ ಕಿರಿಯರ ಜೊತೆಗೆ ಸ್ವಲ್ಪ ತಾಳ್ಮೆಯಿಂದ ಪ್ರೀತಿಯಿಂದ ವರ್ತಿಸಬೇಕಾಗುತ್ತೆ. ಯಾವುದೇ ರೀತಿಯ ದುಡುಕಿನ ನಿರ್ಧಾರ, ದುಡುಕಿನ ಮಾತಿನಿಂದ ನಿಮ್ಮ ಒಂದು ವರ್ಚಸ್ಸಿಗೆ ಅಥವಾ ನಿಮ್ಮ ಒಂದು ಅಸ್ತಿತ್ವಕ್ಕೆ ಸ್ವಲ್ಪ ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 20, 21 ಇಂಥ ಒಂದು ಮುನ್ನೆಚ್ಚರಿಕೆ ಕರ್ಕಾಟಕ ರಾಶಿಗೆ ಬೇಕಾಗುತ್ತೆ. ಬಳಿಕ ಬರುವಂಥ 4 ದಿನಗಳು 23, 24, 25, 26, 23ರಿಂದ 26ರವರೆಗೆ ಇರುವಂಥ 4 ದಿನಗಳು ಅತ್ಯಂತ ಶುಭ ಫಲ ಕೊಡುವಂಥದ್ದು, ಯಶಸ್ಸು, ಕೀರ್ತಿ, ಜಯ, ಲಾಭ ಕೊಡುವಂಥ ದಿನ, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಆಗುತ್ತೆ. ಇನ್ನು ಯಾವುದಾದರೂ ಸ್ಟಾರ್ಟಪ್ಗಳು ಮಾಡೋರು ಅಥವಾ ಇನ್ನಿತರ ಯೋಜನೆಗಳನ್ನು ಸಿದ್ಧಪಡಿಸುವುದರ ಅಥವಾ ಇನ್ನು ಈಗಾಗಲೇ ಆರಂಭಿಸಿದ ಉದ್ಯಮ ವ್ಯಾಪಾರ ನಡೆಸುವವರಿಗೆ ಅವರ ಒಂದು ಉದ್ಯಮಕ್ಕೆ ಸರ್ಕಾರದ ಯೋಜನೆ ಲಾಭ ಸಿಗ್ಬೋದು, ಅಥವಾ ಏನಾದರೂ ಒಂದು ನಿಮಗೆ ಬರಬೇಕಾದ ಸಬ್ಸಿಡಿನ ಬಾಕಿ ಹಣವೆಲ್ಲ ಈಗ ಬಂದು ಕೈ ಸೇರುವಂಥದ್ದು, ಮುಂತಾದ ಶುಭ ಫಲಗಳು 23ರಿಂದ 26ರವರೆಗೆ ಕರ್ನಾಟಕ ರಾಶಿಗೆ ಆಗಲಿವೆ. ಹಣಕಾಸಿನ ಅಭಿವೃದ್ಧಿ, ಆರೋಗ್ಯ ವೃದ್ಧಿ, ಮನಸ್ಸಿಗೆ ನೆಮ್ಮದಿ ಮುಂತಾದ ಶುಭ ಫಲಗಳು ಈ 23ರಿಂದ 26ರಲ್ಲಿ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಬರುವಂಥ 4 ದಿನಗಳು ಅಷ್ಟು ಉತ್ತಮವಾಗಿಲ್ಲ, 27, 28, 29, 30 ಈ 4 ದಿನಗಳು ಅಷ್ಟು ಉತ್ತಮವಾಗಿಲ್ಲ. ಇಲ್ಲಿ ಖರ್ಚುಗಳು ಜಾಸ್ತಿ ಬರುತ್ತೆ, ಮನಸ್ಸಿಗೆ ಚಿಂತೆ ಜಾಸ್ತಿ ಬರುತ್ತೆ, ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಕಲಹ ಬರ್ಬೋದು ಅಥವಾ ಪ್ರಯಾಣಿಕರ ಜೊತೆಗೆ ಪ್ರಯಾಣಿಕರ ಜೊತೆ ಕಲಹ ಬರುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಸಹ ಕಲಹ ಬರ್ಬೋದಾಗಿದೆ 27ರಿಂದ 30ರವರೆಗೆ. ಅಂಥ ಒಂದು ಕಲಹಗಳಿಗೆ ಅವಕಾಶ ಕೊಡಬೇಡಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಥವಾ ಈಗಾಗಲೇ ಇದ್ದಂಥ ಸಮಸ್ಯೆಗಳು ನಿಮಗೆ ಇದನ್ನು ಮರುಕಳಿಸುವಂಥ ಸಾಧ್ಯತೆ ಇರುತ್ತೆ. ಹಣಕಾಸಿನ ಖರ್ಚು ನಿಮಗೆ ತುಂಬ ಹೆಚ್ಚಳಾಗುತ್ತೆ, ಅದರಲ್ಲೂ ವಿಶೇಷವಾಗಿ 20, 30, 30ರಲ್ಲಿ ಹಣಕಾಸಿನ ಕೊರತೆ ಹೆಚ್ಚಾಗಿ ಸಾಲ ಮಾಡುವಂಥ ಪ್ರಮೇಯ, ಸಮಯಕ್ಕೆ ಸರಿಯಾಗಿ ಹಣಗಳು ಕೈಗೆ ಬರದೇ ಇರುವಂಥದ್ದು, ಮನೆಯಲ್ಲಿ ಚಿಂತೆಯ ವಾತಾವರಣ ಮುಂತಾದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಗಳು 27ರಿಂದ 30ರವರೆಗೆ ಜರುಗಲಿವೆ. ಅದರ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ಬೇಕು. ಇವೆಲ್ಲವೂ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವೊಂದು ಪ್ರಮುಖ ದಿನಗಳಲ್ಲಿ ಯಾವುದಾದ್ರು ಒಳ್ಳೆಯದಿದೆ, ಯಾವುದು ಒಳ್ಳೆಯದಿಲ್ಲ ಅನ್ನೋದನ್ನು ವಿಸ್ತರಣೆ ಮಾಡಿದ್ದೇನೆ. ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ,
ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಗ್ರೇ ಬಣ್ಣವನ್ನು ಸಹ ಬಳಸ್ಕೊಳ್ಬೋದಾಗಿದೆ, ರೆಡ್ ಮತ್ತು ಗ್ರೇ ಬಣ್ಣವನ್ನು ಬಳಸ್ಕೊಳ್ತೀರಿ. ಜೊತೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 18ರಿಂದ ಬಳಸ್ಕೊಳ್ಳಿ. ಯಾವಾಗ 18ರಿಂದ ನಿಮಗೆ ಸೂರ್ಯ ಅನುಗ್ರಹ ಆರಂಭ ಆಗುತ್ತೋ ಆವಾಗ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಳಿ. ಅದರ ಮೊದಲನೇ ವಿಶೇಷವಾಗಿ ಸ್ನೋ ಗ್ರೀನ್ ವೈಟ್ ರೆಡ್ ಮತ್ತು ಗ್ರೇ ಬಣ್ಣವನ್ನು ಬಳಸುವಂಥದ್ದು, 18ರಿಂದ ಈಗ ಆರೆಂಜ್ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 2, 4, 5, 6, 9 2, 4, 5, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಗೆ 18ರಿಂದ ನಂಬರ್ 1 ನಂಬರ್ 1 ಸಂಖ್ಯೆಯನ್ನು ಸಹ ಬಳಸಿಕೊಳ್ಳಿ. ಎಲ್ಲ ಕಟಕರಾಶಿಯರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾದ ಶುಭಗಳು, ಲಾಭಗಳು, ಆದಾಯಗಳು ಆಗಲಿವೆ. ಅಂಥ ಒಂದು ಶುಭ ದಿನಗಳು ಆಗಲೇ ಹೇಳಿದ್ದೇನೆ, ಯಾವ್ಯಾವ ಡೇಟ್ಗಳು ನಿಮಗೆ ಶುಭ ಅಂತ ಮತ್ತೊಮ್ಮೆ ಆ ಸೆಪ್ಟೆಂಬರ್ನ ಶುಭ ಡೇಟ್ಗಳು ಗಮನಿಸಿಕೊಳ್ಳಿ. 3, 4, 5, 6, 7, 8, 9, 12, 15, 16, 17, 18, 19, 20, 21, 22, 23, 24, 25, 26, 27 ಇಷ್ಟು ಡೇಟ್ಗಳು ನಿಮಗೆ ಅತ್ಯಂತ ಶುಭ ಫಲ ಕೊಡುವಂಥ ದಿನಗಳಾಗಿವೆ. ಈ ಎಲ್ಲ ದಿನಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಿ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಕೋರ್ಟ್ ಕಚೇರಿ ವ್ಯವಹಾರ ಅಥವಾ ಇನ್ನಿತರ ಆಸ್ತಿ ಸಂಬಂಧಿತ ಕೆಲಸಗಳು, ದಾಖಲೆ ಪತ್ರಗಳ ಸಂಗ್ರಹಣೆ ಮಾಡುತ್ತದೆ ಇತ್ಯಾದಿ ಕೆಲಸಗಳು ಈ ತಿಂಗಳಲ್ಲಿ ನಿಮಗೆ ಮಂಗಳ, ಗುರು ಅಥವಾ ನಿಮಗೆ ಈ ಒಂದು ರವಿಯ ಅನುಗ್ರಹದಿಂದ ಬರಲಿವೆ. ಅವೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಇನ್ನು ವಿಶೇಷ ಶುಭಫಲಕ್ಕಾಗಿ ಆಗಲೇ ಹೇಳಿದಂತೆ ಈ ತಿಂಗಳಲ್ಲಿ ಬರುವಂಥ ಕೃಷ್ಣ ಜನ್ಮಾಷ್ಟಮಿ, ವಿಶೇಷವಾದ ಕೃಷ್ಣನ ಭಕ್ತಿ, ವಿಷ್ಣುವಿನ ಭಕ್ತಿಯನ್ನು ಮಾಡಿಕೊಳ್ಳಿ. ಜೊತೆಗೆ ಗೌರಿ ಗಣೇಶ ಹಬ್ಬ, ಗೌರಿ ಗಣೇಶ ಹಬ್ಬದಲ್ಲಿ 17-18ರಲ್ಲಿ ಬರುವಂಥ ಗೌರಿ ಗಣೇಶ ಹಬ್ಬದಲ್ಲಿ ಸಹ ಗೌರಿ ಗಣೇಶರ ಸ್ತುತಿ ಸ್ತೋತ್ರಗಳನ್ನು ಮಾಡುವಂಥದ್ದು, ಗಣೇಶನ ಸ್ತುತಿಗಳನ್ನು ಮಾಡುವಂಥದ್ದು ಅಥವಾ ನಿಮ್ಮ ಪದ್ಧತಿ ಅನುಸಾರ ಗಣೇಶನ ವಿಗ್ರಹದ ಪೂಜೆ ಮಾಡುವಂಥದ್ದು ಇತ್ಯಾದಿಗಳು ನಿಮಗೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಯಾವುದಾದರೂ ದೇವಿ ಅಥವಾ ಅಮ್ಮನವರ ಭಕ್ತಿಯನ್ನು ಮಾಡುವಂಥದ್ದು, ಹನುಮಾನ್ ಭಕ್ತಿ ಮಾಡುವಂಥದ್ದು, ಹನುಮಾನ್ ಅಥವಾ ದೇವಿಗೆ ಹರಕೆ ಮಾಡಿಕೊಳ್ಳುವಂಥದ್ದು ಮುಂತಾದ ಕ್ರಮಗಳಿಂದ ಕರ್ಕಾಟಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾದ ಗ್ರಹಾನುಕೂಲಗಳು, ದೈವಾನುಕೂಲಗಳು ಕೂಡಿ ಬರಲಿವೆ. ನಿಮ್ಮ ಒಂದು ಏನೇನೋ ಕನಸುಗಳಿದ್ರೆ, ಇಷ್ಟಾರ್ಥಗಳಿದ್ರೆ ಈ ತಿಂಗಳದ ಸಂಕಲ್ಪದಿಂದ ನಿಮಗೆ ವಿಶೇಷವಾದ ರವಿ, ಕುಜ, ಬುಧ, ಶುಕ್ರ ಮತ್ತು ಚಂದ್ರ ಪಂಚಗ್ರಹಗಳ ಅನ್ನೋದರಿಂದ ಎಲ್ಲ ಕಾರ್ಯಸಿದ್ಧಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಇಷ್ಟವರೆಗೆ ಈ ಮಿಥುನ ರಾಶಿಗೆ ಸಂಬಂಧಪಟ್ಟು ಸೆಪ್ಟೆಂಬರ್ ತಿಂಗಳ ಒಂದು ಸಂಕ್ಷಿಪ್ತವಾದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಮಧ್ಯೆ ಬರತಕ್ಕಂಥ ಕೆಲವು ಮುನ್ನೆಚ್ಚರಿಕೆಗಳನ್ನು ಎಚ್ಚರಿಸಿದ್ದೇನೆ. ವಿಶೇಷವಾಗಿ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ, ವಿರುದ್ಧ ಲಿಂಗದರ ಬಗ್ಗೆ ಅಥವಾ ಅಪರಿಚಿತರಲ್ಲಿ ವ್ಯವಹಾರ ಮಾಡೋ ಬಗ್ಗೆ, ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಇರುವಂಥದ್ದು ಅದರ ಬಗ್ಗೆ ಈ ತಿಂಗಳಲ್ಲೂ ಮುನ್ನೆಚ್ಚರಿಕೆ ಸದಾ ಇರಬೇಕು. ಈ ತಿಂಗಳ ಸಲ ವಿಶೇಷವಾದ ಎಚ್ಚರಿಕೆ ಇರಬೇಕಾಗತ್ತೆ. ತಮ್ಮ ಒಂದು ನಿರಂತರ ಪ್ರೋತ್ಸಾಹಕ್ಕೆ ಅನಂತ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಆಯುರ್ವರ್ಗ ಶಿಖಿರ್ತ ಜಯಲಭೋಡ ಸಿದ್ಧಿಯಾಗಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.